ಕಳೆದ ವಾರ ಬೆಂಗಳೂರಿನಂತ ದೊಡ್ಡ ಗಲಭೆ ಪ್ರಕರಣ ಕೆಕೆಡಿ ಅದು ಕಾವಲ್ ಬೈರಸಂದ್ರ ಕೆಜಿ ಹಳ್ಳಿ ಮತ್ತು ಡಿಜೆ ಹಳ್ಳಿ ಬಿಜೆಪಿ ಸರ್ಕಾರದ ವೈಫಲ್ಯದಿಂದಲೇ ಈ ಗಲಾಟೆ ನಡೆದದ್ದು ಬಿಜೆಪಿ ಸರ್ಕಾರವೇ ಗಲಾಟೆಯ ನೈತಿಕ ಹೊಣೆಯನ್ನು ಹೊರಬೇಕು ಪ್ರತಿಪಕ್ಷದ ನಾಯಕ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪತ್ರ ಬರೆದಿದ್ದಾರೆ ಬ್ರೇಕಿಂಗ್ ನ್ಯೂಸ್ ಈ ಕ್ಷಣ ನೀವು ನೋಡ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ಹುಷಾರಿಲ್ಲದೆ ಅಡ್ಮಿಟ್ ಆಗಿದ್ರು ಕೊರೋನಾ ಪಾಸಿಟಿವ್ ಬಂದಿತ್ತು ಅದಾದ್ಮೇಲೆ ಚೇತರಿಸಿಕೊಂಡ್ರು ಕ್ವಾರಂಟೈನ್ ಅಲ್ಲಿದ್ರು ಇದೀಗ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮಾಜಿ ಮುಖ್ಯಮಂತ್ರಿ ಪ್ರತಿಪಕ್ಷದ ನಾಯಕ ಸಿದ್ದರಾಮಯ್ಯನವರು ಸರ್ಕಾರ ಅಂದ್ರೆ ಹೊಣೆ ಹೊತ್ತುಕೋಬೇಕಾಗಿತ್ತು ಸರ್ಕಾರನೇ ಗಲಾಟೆಯ ನೈತಿಕ ಹೊಣೆಯನ್ನು ಅವರೇ ಹೊರಬೇಕು ಸಿಎಂ ಬಿಎಸ್ ಯಡಿಯೂರಪ್ಪನವರಿಗೆ ಮಾಜಿ ಮುಖ್ಯಮಂತ್ರಿಗಳ ಪತ್ರ ಬಲಭಾಗದಲ್ಲಿ ಯಡಿಯೂರಪ್ಪನವರೇ ಅಂತ ಪತ್ರ ಅವರ ಹೆಸರನ್ನ ಅವರ ಹೆಸರಿಗೆ ಬರೆದಿರುವಂತಹ ಪತ್ರವನ್ನು ತೋರಿಸ್ತಾ ಇದ್ದೀವಿ ಜವಾಬ್ದಾರಿಯನ್ನು ನಿರ್ವಹಿಸದೆ ಸಮರ್ಥನೆ ಮಾಡಿಕೊಳ್ತಿರುವಂತಹ ಸರ್ಕಾರ ಇದು ಕಾಂಗ್ರೆಸ್ ಮೇಲೆ ಗೂಬೆ ಕೂರಿಸೋದು ಸರಿಯಲ್ಲ ತನಿಖೆ ಆಗಲಿ ಸತ್ಯಾಂಶ ಗೊತ್ತಾಗಲಿ ಅಂತ ಸಿದ್ದರಾಮಯ್ಯನವರು ಈ ಮೂಲಕ ಪಾಯಿಂಟ್ ಟು ಪಾಯಿಂಟ್ 1 2 3 4 ಅನ್ನ ಕಾಣಿಸ್ತಾ ಇದೆ ಆ ಪತ್ರವನ್ನು ನೇರವಾಗಿ ಮುಖ್ಯಮಂತ್ರಿಗಳು ಬರೆದಿದ್ದಾರೆ ಶಕ್ತಿ ಕೇಂದ್ರದ ಮಗ್ಗಲಲ್ಲಿದೆ ಗಲಾಬೆ ತಡೆಯೋದಕ್ಕೆ ಸಾಧ್ಯವಾಗದ ಮೇಲೆ ಸರ್ಕಾರ ಯಾಕಿರಬೇಕು ಅಂತ ಕೇಳ್ತಾರೆ ಫೇಸ್ಬುಕ್ ಪೋಸ್ಟ್ ಮಾಡಿದವ್ರನ್ನ ಪತ್ತೆ ಹಚ್ಚಬೇಕಾಗಿತ್ತು ಯಾಕೆ ಡಿಲೇ ಮಾಡಿದ್ರಿ ಅಂತ ಕೂಡ ಆ ಪತ್ರದಲ್ಲಿ ಉಲ್ಲೇಖ ಮಾಡ್ತಾರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳದಿದ್ದರೆ ಅನಾಹುತ ಆಗ್ತಿರಲಿಲ್ಲ ನವೀನ್ ಪೋಸ್ಟನ್ನು ಸೋಷಿಯಲ್ ಮೀಡಿಯಾಗೆ ಹಾಕಿದವರು ಯಾರು ಅಂತ ಕೂಡ ಕ್ವಶನ್ ಮಾಡ್ತಾರೆ ಪೋಸ್ಟ್ ಹಾಕಿದವರ ವಿರುದ್ಧ ಸರ್ಕಾರ ಕ್ರಮ ಕೈಗೊಳ್ಳಬೇಕಾಗಿತ್ತು ಅಂತ ಕೂಡ ಹೇಳ್ತಾರೆ ಇದೀಗ ನೀವು ನೋಡ್ತಿರುವಂತಹ ಬೆಳವಣಿಗೆ ತನಿಖೆ ಆಗಲಿ ಸತ್ಯಾಂಶ ಗೊತ್ತಾಗಲಿ ಅಂತ ನಾನು ಎಕ್ಸ್ಕ್ಲೂಸಿವ್ ಹುದ್ದೆಯಲ್ಲಿ ದಕ್ಷ ಅಧಿಕಾರಿಗಳಿದ್ದಾರೆ ಅವರನ್ನು ಬಳಸ್ಕೊಳ್ತಿದ್ದಾರೆ ಅಂತೆಲ್ಲ ಕೂಡ ಹೇಳಿದ್ದಾರೆ ಎಸ್ ನೀವು ನೋಡ್ತಿದ್ದೀರಾ ಸಿದ್ದರಾಮಯ್ಯನವರ ಪತ್ರದ ಹಲವಾರು ವಿಚಾರಗಳನ್ನ ಇಲ್ಲಿ ಪ್ರಸ್ತಾಪ ಮಾಡ್ತಿದ್ದೀವಿ ಫೇಸ್ಬುಕ್ ಪೋಸ್ಟ್ ಮಾಡಿದವ್ರನ್ನ ಸರ್ಕಾರ ಪತ್ತೆ ಹಚ್ಚಬೇಕಾಗಿತ್ತು ಡಿಲೇ ಯಾಕೆ ಮಾಡಿದ್ರಿ ಕ್ರಮ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕಾಗಿತ್ತು ಈ ಹಂಗಿದ್ರೆ ಅನಾಹುತ ಆಗ್ತಿರಲಿಲ್ಲ ನವೀನ್ ಪೋಸ್ಟನ್ನು ಸೋಷಿಯಲ್ ಮೀಡಿಯಾಗೆ ಹಾಕಿದವರು ಯಾರು ಪೋಸ್ಟ್ ಹಾಕಿದವರ ವಿರುದ್ಧ ಸರ್ಕಾರ ಕ್ರಮ ಕೈಗೊಳ್ಳಬೇಕಾಗಿತ್ತು ನಾನ್ ಎಕ್ಸಿಕ್ಯೂಟಿವ್ ಹುದ್ದೆಯಲ್ಲಿ ದಕ್ಷ ಅಧಿಕಾರಿಗಳಿದ್ದಾರೆ ಅವ್ರನ್ನ ಬಳಸ್ಕೊಂಡಿದ್ರಿ ಅನಾಹುತ ಆಗ್ತಿರಲಿಲ್ಲ ಸೂಕ್ಷ್ಮ ಪ್ರದೇಶದ ಗಲಾಟೆಯನ್ನು ನಿರ್ಲಕ್ಷ್ಯ ಮಾಡಿದ್ಯಾಕೆ ಅಂತ ಕ್ವಶನ್ ಮಾಡಿದ್ದಾರೆ ಶಾಸಕರ ಮನೆ ಠಾಣೆಗೆ ರಕ್ಷಣೆ ಸಿಗದಿರೋದು ವಿಪರ್ಯಾಸ ಹುಡುಗರ ಮೇಲೆ ಆರೋಪ ಹೊರಿಸಿ ಸರ್ಕಾರ ಸಮರ್ಥನೆಗೆ ನಿಂತಿದೆ ಇದು ಅತ್ಯಂತ ದುಷ್ಟ ಮತ್ತು ನಿರ್ಲಜ್ಜ ರಾಜಕಾರಣದ ಪರಮಾವಧಿ ಅಂತ ಕೂಡ ಹೇಳಿದ್ದಾರೆ ಕೋಮುವಾದಿಯೊಬ್ಬ ಈ ಹಿಂದೆ ಗೃಹ ಸಚಿವರನ್ನ ಭೇಟಿಯಾಗಿದ್ದ ಆತನ ಮೇಲಿನ ಎಲ್ಲ ಪ್ರಕರಣ ಹಿಂತೆಗೆದುವಾಗಿ ಗೃಹ ಸಚಿವರು ಹೇಳಿದರು ಈ ಸುದ್ದಿಯನ್ನು ಖುದ್ದು ಒಂದು ಪತ್ರಿಕೆಯೇ ವರದಿ ಮಾಡಿತ್ತು ನಿಜವೇ ಅಂತ ಕೂಡ ಕ್ವಶನ್ ಮಾಡಿದ್ದಾರೆ ಹಾಗಿದ್ದರೆ ಸಮಾಜದ ಸ್ವಾಸ್ಥ್ಯವನ್ನು ಸರ್ಕಾರ ಕಾಪಾಡೋಕ್ಕೆ ಸಾಧ್ಯವೇ ನಿಮ್ಮ ಸರ್ಕಾರ ಎಷ್ಟು ಜನರನ್ನ ಕಮ್ಯುನಲ್ ಗೂಂಡಾಗಳೆಂದು ಗುರುತಿಸಿದೆ ಎಷ್ಟು ಜನರ ಮೇಲೆ ಪ್ರಕರಣಗಳನ್ನು ದಾಖಲಿಸಿ ಗಡೀಪಾರು ಮಾಡಿದ್ದೀರಿ ಕೋಮು ಚಟುವಟಿಕೆಗಳಲ್ಲಿ ಹಲವು ಸಂಘಟನೆಗಳು ತೊಡಗಿವೆ ಯಾ ಎಲ್ಲ ಸಂಘಟನೆಗಳನ್ನು ನಿಷೇಧಿಸುವ ತಾಕತ್ತು ನಿಮಗಿದೆಯಾ ಅಂತ ಕ್ವಶನ್ ಮಾಡಿದ್ದಾರೆ ಮಾಜಿ ಮುಖ್ಯಮಂತ್ರಿಗಳು ನಿಮ್ಮದೇ ಪಕ್ಷದ ಅಂಗ ಸಂಘಟನೆ ಕಮ್ಯುನಲ್ ಚಟುವಟಿಕೆಗಳಲ್ಲಿ ತೊಡಗಿದೆ ಆ ಎಲ್ಲ ಸಂಘಟನೆಗಳ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ವಹಿಸಿದ್ದೀರಾ ಕ್ರಮ ಕೈಗೊಳ್ಳದೆ ಆದರೆ ನಾವು ಆ ವಿಷಯದಲ್ಲಿ ನಿಮ್ಮ ಜೊತೆಗಿರ್ತೀವಿ ಅಂತ ಕೂಡ ತಾವು ಸಾಥ್ ಇರೋದನ್ನು ಕೂಡ ಮೆನ್ಷನ್ ಮಾಡ್ತಾರೆ ಶೃಂಗೇರಿಯ ಜೀವರಾಜ್ ಅವರ ಮೇಲೂ ಕೂಡ ಪ್ರಕರಣ ದಾಖಲಿಸಿ ಕ್ರಮ ವಹಿಸಿ ಎಂದಿದ್ದಾರೆ ಇನ್ನು ಸಾರ್ವಜನಿಕ ಆಸ್ತಿಪಾಸ್ತಿ ನಷ್ಟ ಮಾಡಿದವರಿಂದ ನಷ್ಟ ವಸೂಲು ಒಳ್ಳೆಯ ವಿಚಾರ ಆದರೆ ಇದು ಒಂದು ಗುಂಪಿಗೆ ಒಂದು ಘಟನೆಗೆ ಮಾತ್ರ ಸಂಬಂಧಿಸಬಾರದು ಕಳೆದ 30 ವರ್ಷಗಳಿಂದ ಆದಂಥ ಹಾನಿಯನ್ನು ವಸೂಲಿ ಮಾಡಬೇಕು ಹೀಗೆ 1 2 3 4 ಅಂತ ಸರಿ ಸುಮಾರು ಒಂದು 28 30 ಪಾಯಿಂಟ್ಸ್ಗಳನ್ನು ಮಾನ್ಯ ಮಾಜಿ ಮುಖ್ಯಮಂತ್ರಿ ಪ್ರತಿಪಕ್ಷದ ನಾಯಕ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಯಡಿಯೂರಪ್ಪನವರಿಗೆ ಬರೆದಿರುವಂಥ ಪತ್ರದಲ್ಲಿ ನಮೂದಿಸಿದ್ದಾರೆ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋಯಿಂದ ಸಂಜಯ್ ಇದೀಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸಿದ್ದರಾಮಯ್ಯನವರ ಪತ್ರ ಬರೆದರು ಪತ್ರದ ಎಲ್ಲ ವಿಚಾರಗಳನ್ನು ಕೂಡ ಗಮನಿಸಿದ್ದೀವಿ ನಾವೀಗ ಈ ಪತ್ರ ಸರ್ಕಾರಕ್ಕೆ ತಲುಪಿದೆ ಮುಂದೆ ಏನಾಗುತ್ತೆ ಯಾವ್ಯಾವ ಅಂಶಗಳನ್ನು ತುಂಬ ಸೀರಿಯಸ್ ಆಗಿ ತಗೋಬೋದು ಸರ್ಕಾರ ನಿಮ್ಗೆ ಅನಿಸುತ್ತೆ
ಹರೀಶ್ ಏನಂತಂದ್ರೆ ಸಿದ್ದರಾಮಯ್ಯ ಅವರು ಬರೆದಿರತಕ್ಕಂತ 13 ಅಂಶಗಳನ್ನು ಒಳಗೊಂಡ ಪ್ರಮುಖ ಪತ್ರದಲ್ಲಿ ಏನಂತಂದ್ರೆ ನೇರವಾಗಿ ಅವರು ಸರ್ಕಾರವೇ ಈ ಒಂದು ಗಲಭೆಯನ್ನು ನಿಯಂತ್ರಿಸುವಲ್ಲಿ ವಿಫಲವಾಗಿದೆ ಅಂತಕಂತ ನೇರ ಆರೋಪವನ್ನು ಮಾಡಿರತಕ್ಕಂತದ್ದು. ಸಿದ್ದರಾಮಯ್ಯ ಅವರು ಬರೆದಿರತಕ್ಕಂತ ಪತ್ರದಲ್ಲಿ 13 ಪ್ರಮುಖ ಅಂಶಗಳಾಗಿದೆ. ಮುಖ್ಯವಾಗಿ ಸರ್ಕಾರ ಏನು ಪೊಲೀಸ್ ಇಲಾಖೆ ಇಂದು ಇಲಾಖೆ ಸಂಪೂರ್ಣವಾಗಿ ವೈಫಲ್ಯವನ್ನು ಕಂಡಿದೆ. ಇಂತ ಒಂದು ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಪೊಲೀಸನ್ನ ರಕ್ಷಣೆ ಮಾಡಿಕೊಳ್ಳಕಾಗದಿಂದ ರಾಜ್ಯ ಸರ್ಕಾರ ರಾಜ್ಯದ ಜನರನ್ನು ಹೇಗೆ ರಕ್ಷಣೆ ಮಾಡುತ್ತೆ ಅಂತಕಂತ ವಿಚಾರವನ್ನ ಸಿದ್ದರಾಮಯ್ಯ ಅವರು ಎತ್ತಿರತಕ್ಕಂತ ಸಾಕಷ್ಟು ಅಂಶಗಳನ್ನು ಅವರು ಪ್ರಮುಖವಾಗಿ ಪತ್ರದಲ್ಲಿ ಬರೆದಿರತಕ್ಕಂತದ್ದು. ಏನು ಮೊದಲು ಘಟನೆ ಸಂಜಯ್, ನನ್ನ ಪಾಯಿಂಟ್ ಏನಂದ್ರೆ ಈಗ ಅಷ್ಟು ಪಾಯಿಂಟ್ ಗಳನ್ನು ತೋರಿಸಿದ್ವಿ, ನಾನು ಕೂಡ ಹೇಳಿದೆ, ಎಕ್ಸ್ಪ್ಲೈನ್ ಮಾಡಿದೆ. ನನ್ನ ಪಾಯಿಂಟ್ ವೆರಿ ಸಿಂಪಲ್, ಇದು ರಾಜಕೀಯದ ಕೆಸರಾ ಚಟಕ್ಕೆ ಮುಂದಾಗುತ್ತಾ ಅಥವಾ ಮುಂದೆ ಈ ತರ ನೀವು ಕ್ರಮ ಕೈಗೊಳ್ಳಿ, ಡೋಂಟ್ ವರಿ, ನಾವು ನಿಮ್ ಜೊತೆಗಿರ್ತೀವಿ, ಯಾರೇ ಆದರೂ ನಮ್ಮ ಕಡೆಯವರಾಗಲಿ ನಿಮ್ಮ ಕಡೆಯವರಾಗಲಿ, ಸಾರ್ವಜನಿಕರ ಆಸ್ತಿಯನ್ನು ನಷ್ಟ ಮಾಡೋರಿಗೆ, ಸಮಾಜಘಾತುಕ ಶಕ್ತಿಗಳಿಗೆ ಕಡಿವಾಣ ಹಾಕಬೇಕು ಅಂತ ಏನಾದರೂ ಜೊತೆಗೆ ನಿಂತ್ಕೋತಾರೆ, ಅದನ್ನು ಬಿಜೆಪಿಯವರು ಸ್ವಾಗತ ಮಾಡ್ತಾರೆ, ಆ ಥರ ಬೆಳವಣಿಗೆ ನಡೆಯುತ್ತಾ? ಹರೀಶ್ ನಾಗರಾಜ್, ಏನಂತಂದ್ರೆ ಇಲ್ಲಿ ಮುಖ್ಯವಾಗಿ ಕಾಂಗ್ರೆಸ್ ಮೇಲೆ ಈ ಒಂದು ಗಲಭೆಯನ್ನು ಕೂರಿಸುವ ಪ್ರಯತ್ನವನ್ನ ಬಿಜೆಪಿ ಮಾಡ್ತಾ ಇರತಕ್ಕಂಥದ್ದು, ಇದಕ್ಕೆ ಸಿದ್ದರಾಮಯ್ಯ ಅವರು ಪತ್ರವನ್ನು ಬರೆದಿರತಕ್ಕಂಥದ್ದು. ಕಾಂಗ್ರೆಸ್ ಮೇಲೆ ಈ ಒಂದು ಆರೋಪವನ್ನು ಮಾಡಬೇಡಿ, ಕಾಂಗ್ರೆಸ್ ಗಲಭೆಗೆ ಕಾರಣ ಅಥವಾ ಕಾಂಗ್ರೆಸ್ ಮೇಲೆ ಗುಬೆ ಕುರಿಸುವ ಪ್ರಯತ್ನ ಮಾಡಬೇಡಿ. ಯಾರು ಈ ಒಂದು ಗಲಭೆಯಲ್ಲಿ ಬಾಗಿದ್ರೆ ಅಂಥವ್ರ ಮೇಲೆ ಅವನ ಕ್ರಮವನ್ನು ಕೈಗೊಳ್ಳಿ. ಅಂಥವರ ಕ್ರಮವನ್ನು ಕೈಗೊಳ್ಳಲಿಕ್ಕೆ ನಮ್ದೇನು ಅಭ್ಯಂತರ ಇಲ್ಲ. ಯಾವುದು ಈಗ ಸಂಘಟನೆಗಳ ಹೆಸರುಗಳು ಕೇಳಿಬಂದಿದೆ, ಅಂತ ಒಂದು ಸಂಘಟನೆ ಮೇಲೆ ಕ್ರಮವನ್ನು ಕೈಗೊಂಡ್ರೆ ಅದನ್ನ ಕಾಂಗ್ರೆಸ್ ಪಕ್ಷ ಸಹ ಬೆಂಬಲಿಸುತ್ತೆ. ಅದನ್ನ ಬಿಟ್ಟು ನೇರವಾಗಿ ನೀವು ಕಾಂಗ್ರೆಸ್ ಪಕ್ಷದಲ್ಲೇ ಗುಬೆ ಕುರಿಸುವಂತ ಕೆಲಸವನ್ನು ಮಾಡಬೇಡಿ. ನಿಮ್ಮ ಸರ್ಕಾರದಲ್ಲಿ ನಿಮ್ಮ ಅಧಿಕಾರಿಗಳು ನಿಮ್ಮ ಸಾಕಷ್ಟು ಈ ಒಂದು ಗಲಭೆ ಪ್ರಕರಣದಲ್ಲಿ ವೈಫಲ್ಯವನ್ನು ಕಂಡಿದ್ದಾರೆ. ಅದನ್ನು ನಿಯಂತ್ರಿಸಲಿಕ್ಕೆ ಆಗದೆ ನೀವು ಕಾಂಗ್ರೆಸ್ ಮೇಲೆ ಗುಬೆ ಕುರಿಸತಕ್ಕಂತ ಕೆಲಸವನ್ನು ಮಾಡಬೇಡಿ ಅಂತಕ್ಕಂಥ ಅಂಶವನ್ನು ಸಿದ್ದರಾಮಯ್ಯ ಅವರು ಮುಖ್ಯವಾಗಿ ಇಲ್ಲಿ ಪ್ರತಿಬಿಂಬಿಸಿ ಪತ್ರವನ್ನು ಬರೆದಿರತಕ್ಕಂಥದ್ದು. ಅವರು ಸಾಕಷ್ಟು 13 ಅಂಶಗಳನ್ನು ಈಗಾಗಲೇ ನೀವು ಹೇಳಿರೋ ಹಾಗೆ 13 ಅಂಶಗಳಲ್ಲೂ ಸಹ ಎಲ್ಲವೂ ಸಹ ಸೂಕ್ಷ್ಮವಾಗಿ ಕೂಡಿರತಕ್ಕಂಥದ್ದು. ಮುಖ್ಯವಾಗಿ ಏನಂತಂದ್ರೆ ನವೀನ್ಗೆ ಪ್ರೇರೇಪಿಸಿದವರು ಯಾರು? ಸಂಜಯ್, ನಾನು ಮತ್ತು ಎಲ್ಲರೂ ಕೂಡ ತುಂಬಾ ಕುತೂಹಲದಿಂದ ನೋಡ್ತಿರೋರು, ಮಾತಾಡಬೇಕು ಕಾಂಗ್ರೆಸ್ನವರು, ಮಾತಾಡಬೇಕು ಕಾಂಗ್ರೆಸ್ನ ಪ್ರತಿಪಕ್ಷದ ನಾಯಕರು ಅಂತ ಕಾಯ್ತಾ ಕೂತಿದ್ರಲ್ಲ, ಕಂದಾಯ ಸಚಿವರಾದಿಯಾಗಿ ಸಂಸದರಾದಿಯಾಗಿ ಅವರೆಲ್ಲರಿಗೂ ಇದೀಗ ಸಿದ್ದರಾಮಯ್ಯನವರು ಈ ಮೂಲಕ ಚಾಟಿ ಬೀಸಿದ್ದಾರೆ ಅಥವಾ ತಮ್ಮ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ, ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಂತ ಇಟ್ಕೊಂಡ್ರೆ ಈಗ ಅವರೆಲ್ಲ ಏನು ರಿಯಾಕ್ಷನ್ ಕೊಡ್ತಾರೆ ಅಂತ ನಾನು ಕೂಡ ಕಾದು ನೋಡ್ತಾ ಇದ್ದೀನಿ. ಸರ್ಕಾರದ ಪರವಾಗಿ ಅವರ ನಿಲುವೇನು ಅನ್ನೋದು ಈಗ ಬಹಳ ಕುತೂಹಲ. ಥ್ಯಾಂಕ್ ಯು ಸೊ ಮಚ್ ಸಂಜಯ್, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಲೆಟ್ಸ್ ಗೋ ಡಿಜೆ ಹಳ್ಳಿ.